ನಮಸ್ಕಾರ ವೀಕ್ಷಕರೇ, ವಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ಸುವರ್ಣ ನ್ಯೂಸ್ ಟಿವಿಯ ನಿರೂಪಕನ ವಿರುದ್ಧ ಪ್ರತಿಭಟನೆ. ವಿಚಾರವಾದಿ ಪ್ರೊಫೆಸರ್ ಭಗವಾನ್ ರಾಮನ್ ಕುರಿತು ಬರೆದ ಪುಸ್ತಕದ ಟಿವಿ ಚರ್ಚೆಯಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರನ್ನ ಎಳೆದು ತಂದ ಹಿನ್ನೆಲೆಯಲ್ಲಿ ಭಾರತೀಯ ಮುಸ್ಲಿಂ ಸಮುದಾಯವನ್ನ ಅವಮಾನಿಸುವ ಕೆಲಸ ಅಜಿತ್ ಮಾಡಿದ್ದಾರೆ. ಬಿಜೆಪಿ ಹಾಗೂ ಕೆಲವು ಜಾತಿವಾದಿ ಮನೋವಾದಿಗಳಂತೆ ಮಾಧ್ಯಮದವರು ವರ್ತಿಸುತ್ತಿರುವುದು ವಿಷಾದನೀಯ ಸಂಗತಿ. ಇಂಥವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಡಿಎಂಎಸ್ ರಾಜ್ಯ ಉಪಾಧ್ಯಕ್ಷ ಎಂಎ ಸಿಂದಗಿಕರ್ ಆರೋಪಿಸಿ ದಲಿತ ಮತ್ತು ಮೈನಾರಿಟಿ ಸೇನೆ ವತಿಯಿಂದ ಪ್ರತಿಭಟನೆ ಮಾಡಿದರು. ಸಿಂದಗಿಯಿಂದ ಗಫೂರ್ ಮುಜಾವರ್ ಅವರ ವರದಿ. लेकिन ये काम इसलिए किया जाता है कि ये लोग यहाँ पर आरएसएस का राज चले, बीजेपी का राज चले, ब्राह्मण समाज का राज चले, ये कभी हो नहीं सकता है। क्योंकि असल में यहाँ के लोग जो है हम मुसलमान और दलित हैं, इसलिए हम इस काम को जो है कभी भी जो है कामयाब होने नहीं देंगे। और अल्लाह के नबी सल्लल्लाहु अलैहि वसल्लम की शान में गुस्सा थी, हम कभी बर्दाश्त नहीं करेंगे। अच्छा, कुछ लोग ये कहते हैं कि उनके मुआफिक अगर कुछ कानून बना तो ये कहते हैं कि भाई, अभी मैं दो दिन पहले देख रहा था कि किसी पार्क के अंदर जो है मुसलमान नमाज पढ़ते थे जुमा की, तो सोनू निगम और दूसरे कुछ लोग थे, उन्होंने कहा कि भाई सऊदी के अंदर ऐसा नहीं है, सऊदी में ऐसा नहीं है। और किसी ने जो है मोदी साहब से कहा कि तुम जो है बाबरी राम मंदिर की जो है बुनियाद डालो और सऊदी के बादशाह को बुला कर लाओ, वो करेगा। हम ये कहते हैं कि भाई देखो, लोग वो ये चाहते हैं कि यहाँ के रहने वालों को थोड़ा दूर करे और खुद जो है राज करे इन लोगों पर। क्योंकि अहम बात ये होती है कि अगर आप किसी कौम पर इल्जाम लगाना चाहते हो, चाहे वो मुस्लिम हो, चाहे वो दलित हो, चाहे वो ओबीसी हो, तो उसके लिए सबसे बेहतर तरीका होता है कि उसके लीडर को आप डैमेज करो। उसके लीडर को डैमेज करेंगे तो खुद ब खुद उनकी कौम डैमेज हो जाएगी। अगर अंबेडकर साहब को अगर कुछ उनको भगवान और पुस्तक विषय चर्चे ನಡೆದಾಗ ಆ ಎಂಕರ್ ಯಾವ ರೀತಿ ಮಾಡ್ತಾ ಇದ್ದಾನೆ ಅಂತಂದ್ರೆ, ಹಿಂದಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ದ, ಇವಾಗ ಮೊಹಮ್ಮದ್ ಪೈಗಂಬರ್ ಅವರ ಮಾತಾಡ್ದ. ಅವನು ಯಾಕೆ ಮಾತಾಡ್ತಾ ಇದ್ದಾನೆ ಅಂತಂದ್ರೆ, ಈ ದೇಶದಲ್ಲಿ ಕೋಮು ಗಲಭೆ ಹರಿಸ್ಬೇಕು ಅಂತಕ್ಕಂಥ ಮೂಲ ಉದ್ದೇಶ ಇಟ್ಕೊಂಡು ಅವನು ಮಾತಾಡ್ತಾ ಇದ್ದಾನೆ. ಹಂಗಾಗಿ ಇವತ್ತು ನಾವೆಲ್ಲರೂ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ, ಅವನ್ನ ಅದೇ ಸ್ಟೇಜ್ ಅಲ್ಲಿ ಕೂಡಿಸ್ತಾ ಇದ್ದಾರೆ. ಆದ್ರೆ ನಾನು ಇವತ್ತು ಕೇಳ್ತಾ ಇದ್ದೀನಿ ಬಂಧುಗಳ, ಅವ ಯಾರ ಏಜೆಂಟ್ ಆಗಿ ಕೆಲಸ ಮಾಡ್ತಾನ ಅಂತಕ್ಕಂಥದ್ದು ನಾವು ಮೊದಲು ನೋಡ್ಬೇಕಾಗಿದೆ. ಅಂತ ನಾ ಎಂಕರ್ದಿಂದ ಕಿತ್ತೋಗ್ಬೇಕು ಮತ್ತು ಆ ಬೆಂಗಳೂರು ಸಿಟಿಯಿಂದೇ ಗಡಿ ಪಾರ್ ಮಾಡ್ಬೇಕು ಅವನಿಗೆ, ಇದು ನಮ್ದು ಆಗ್ರಹ. ಹಂಗಾಗಿ ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಬರುವ ಜನವರಿ 13ರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ. ಸಮಾಜದಲ್ಲಿ ಹಿಂದುಳಿದವರಿಗೆ, ಬಡವರಿಗೆ, ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿತ್ತು. ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ. ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ 13/1/2019. ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ, ಮನುಗುಳಿ ರೋಡ್, ವಿಜಯಪುರ. ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ 8970333944, 8792092220, 8123288852 ಮತ್ತು 9980370157. ಕಚೇರಿಯ ವಿಳಾಸ ಮನುಗುಳಿ ರಸ್ತೆ ಅಲಿ ಮಸೀದ್ ಹತ್ರ, ವಿಜಯಪುರ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.